ಹಾಗೆ ಅತ್ತೆ ಮಾವ ಇನ್ಯಾರನ್ನೋ ತಮ್ಮ ಮಗ ಅಂತ ಅನ್ಕೊಳ್ಳಕ ಆಗುತ್ತಾ ಆಗಲ್ಲ ಅಲ್ವರಿ ಏಯ್ ಈ ಉಪದೇಶ ಎಲ್ಲಾ ಮಾಡಕ ಬರಬೇಡ ನನಗೆ ನಾನು ಮನೆಯಿಂದ ಹೊರಗೆ ಬರಕ ಮುಂಚೆ ಈ ಬುದ್ಧಿ ನಿನಗೆ ನಿಮ್ಮ ಅತ್ತೆಗೆ ಇರಬೇಕಿತ್ತು 42 ವರ್ಷ ನನಗೆ ಈ 42 ವರ್ಷದ ಗಂಡಸು ಒಂದು ದೊಡ್ಡ ಕಂಪನಿನಲ್ಲಿ ದೊಡ್ಡ ಪೊಸಿಷನ್ ನಲ್ಲಿ ಕೆಲಸ ಮಾಡ್ತಾನೆ ನನ್ನ ಕೈ ಕೆಳಗಡೆ ಎಷ್ಟು ಜನ ಕೆಲಸ ಮಾಡ್ತಾರೆ ಗೊತ್ತಾ ಎಲ್ಲರೂ ಬಂದು ನಾನು ದೊಡ್ಡವನು ಅಂತ ಈ ಕೈ ಕುಲುಕ್ತಾರೆ ಅದ ನಿಮ್ಮ ಅತ್ತೆ ಇದೆ ಕೈಗೆ ಬರೆ ಇಟ್ರು 42 ವರ್ಷ ಆದ್ರೂ ಕಣ್ಣ ರೆಪ್ಪೆ ಮೇಲೆ ಕೂರ್ಸ್ಕೊಂಡು ಗೊಂಬೆ ತರ ಸಾಕಿದ್ರಲ್ಲ ನಿಮ್ಮನ್ನ ಅದ ನೆನಪು ಬರಲಿಲ್ವಾ ನಿಮಗೆ 42 ವರ್ಷ ಆದ್ರೂ ಈಗಲೂ ಹುಷಾರ್ ತಪ್ಪಿದ ತಕ್ಷಣ ಎಲ್ಲ ಅಮ್ಮಂದ್ರು ಮಾಡೋ ತರ ಪಕ್ಕದಲ್ಲಿ ಕೂತ್ಕೊಂಡು ಆರೈಕೆ ಮಾಡ್ತಾರಲ್ಲ ಅದ ನೆನಪು ಬರಲಿಲ್ವಾ ನಿಮಗೆ ಮನೆಗೆ ಯಾರೇ ಬರಲಿ ಅವರ ಮುಂದೆ ಎಲ್ಲ ನನ್ನ ಮಗ ರಾಜ ಅಂತ ಎದೆ ತಟ್ಕೊಂಡು ಹೇಳ್ತಾರೆ ಅದ ನೆನಪು ಬರಲಿಲ್ವೇನ್ರಿ ನಿಮಗೆ ಅತ್ತೆ ಏನು ಮಾಡಿಲ್ಲ ಅಂದಿದ್ರೆ ನಿಮಗೆ 42 ವರ್ಷ ಆಗ್ತಿತ್ತಾ ಅದನ್ನೆಲ್ಲ ಮರ್ತು ಒಂದಿನ ಏನೋ ಸಿಟ್ಟಕ್ಕೆ ಬರೆ ಹಾಕಿದನ್ ಮಾತ್ರ ನೆನಪಲ್ಲಿ ಇಟ್ಕೊಂಡು ಮನೆ ಬಿಟ್ಟು ಬಂದ್ಬಿಟ್ರಲ್ಲ ಏ ಬರೆ ಹಾಕೋದಕ್ಕೆ ಮುಂಚೆ ನಿಮ್ಮ ಅತ್ತೆಗೆ ನೆನಪಿರಬೇಕಿತ್ತು ನಾನು ಅವರ ಮಗ ಅಂತ ಹಾಗಾದ್ರೆ ಅಮ್ಮಂದ್ರಿಗೆ ಯಾವ ಹಕ್ಕು ಇಲ್ವಾ ಮಕ್ಕಳು ಹಾಲು ಕುಡಿಯುವಾಗ ಅಮ್ಮನ ಎದೆಗೆ ಒದಿತಾವೆ ಅದನ್ನ ಸಹಿಸಿಕೊಳ್ಳಲ್ಲ ಅವಳು ಯಾರೋ ಮಾಡಿದ ತಪ್ಪು ಸಿಟ್ಟನ ಅಮ್ಮನ ಮೇಲೆ ತಂದು ಹಾಕ್ತಾರೆ ಅವಾಗ ಅದನ್ನ ಸಹಿಸಿಕೊಳ್ಳೋದಿಲ್ವಾ ಅವಳು ನನ್ನ ಮಗ ಅಂತ ಎಷ್ಟು ಪ್ರೀತಿಯಿಂದ ಕಾಳಜಿ ಇಟ್ಕೊಂಡು ಮಕ್ಕಳನ್ನ ಬೆಳೆಸ್ತಾರೆ ಆದ್ರೆ ನೀವು ಮಕ್ಕಳಿಗೆ ಅಮ್ಮಂದ್ರು ಒಂದು ಮಾತು ಅಂದ್ರೆ ಸಿಟ್ಟು ಬರುತ್ತೆ ಒಂದು ಏಟು ಹೊಡೆದ್ರೆ ಸಿಟ್ಟು ಬಂದ್ಬಿಡುತ್ತೆ ಅಲ್ವಾ ತಾಯಿ ಆದವಳಿಗೆ ಅವಳು ಸಂತಾನ ತೋರಿಸ್ಕೊಳ್ಳೋಷ್ಟು ಹಕ್ಕಿಲ್ವೇನ್ರಿ ಸರಿ ಆಯ್ತು ನಂದೇ ತಪ್ಪು ನಿಮ್ಮತ್ತೆ ತೋರಿಸಿದ್ರಲ್ಲ ಸಿಟ್ಟು ಸಂತ ಇಲ್ಲ ಅದಕ್ಕೆ ನಾನು ಮಾಡಿದ ತಪ್ಪಿಗೆ ನಾನು ಕರೆಕ್ಟ್ ಆಗಿ ಶಿಕ್ಷೆ ಅನುಭವಿಸ್ತಾ ಇದೀನಿ ಅಮ್ಮನಿಂದ ಹೊರಗೆ ಬಂದನಲ್ಲ ಈಗ ನೆಮ್ಮದಿಯಾಗಿರಬಹುದಲ್ಲ ನೀನು ನಿಮ್ಮತ್ತೆ ಆರಾಮಾಗಿರಿ ಖುಷಿಯಾಗಿರಿ ಇವಾಗ ನೀವು ಹೇಳಿದಂಗೆ ಎಲ್ಲ ನಡೆಯೋದು ನಾವು ಹೇಳೋ ಹಾಗೆ ಎಲ್ಲ ಆಗೋದಿದ್ರೆ ನಿಮ್ಮ ಮನೆಗೆ ಬರಬೇಕ್ರಿ ನೀವು ಇಲ್ಲದೆ ಆ ಮನೆ ಮನೆನೇ ಅಲ್ಲ ನೋಡಿ ನಿಮ್ಮ ಸಿಟ್ಟು ಜಗಳ ಎಲ್ಲ ಇರೋದು ನನ್ನ ಜೊತೆಗೆ ನೀವು ನನಗೋಸ್ಕರ ಏನು ಮಾಡಬೇಡಿ ಈ ಭಾಗ್ಯ ನಿಮ್ಮ ಹತ್ರ ಏನು ಕೇಳೋದಿಲ್ಲ ನೀವು ಆ ಮನೆಗೆ ವಾಪಸ್ ಬರಬೇಕು ಮಕ್ಕಳ ತಂದೆಯಾಗಿ ವಾಪಸ್ ಬರಬೇಕು ನೋಡಿ ನೋಡಿ ನಾನು ಆ ಮನೆಯಲ್ಲಿ ಇದ್ದೀನಿ ಅನ್ನೋದನ್ನೇ ಮರೆತು ಬಿಡಿ ನೀವು ಆ ಮನೆಗೆ ಮಗ ಬೇಕು ಮಕ್ಕಳಿಗೆ ಅಪ್ಪ ಬೇಕು ದಯವಿಟ್ಟು ವಾಪಸ್ ಬನ್ನಿ ನಿಮ್ಮ ಅಮ್ಮಗೋಸ್ಕರ ಭಾಗ್ಯ ಬೆಳಗ್ಗೆ ನನ್ನ ತಲೆ ಕೆಡಿಸಬೇಡ ಆ ಮನೆ ಬಾಗ್ಲು ನನಗೆ ಪರ್ಮನೆಂಟ್ ಆಗಿ ಮುಚ್ಚೋಯ್ತು ಹಾಗನ್ಬೇಡ್ರಿ ನಿಮ್ದಮ್ಮಯ್ಯ ಅಂತೀನಿ ಅತ್ತೆ ನಿಮ್ಮನ್ನ ಹಚ್ಕೊಂಡಷ್ಟು ಬೇರೆ ಯಾರು ಹಚ್ಕೊಂಡಿಲ್ಲ ರೀ ಅವ್ರ ಪ್ರಾಣ ನೀವು ಪ್ರೀತಿಲಿ ಏನೋ ಒಂದ್ ಮಾತು ಹೇಳಿದ್ದಾರೆ ಏನೋ ಒಂದು ಏಟ್ ಹೊಡೆದಿದ್ದಾರೆ ಅದಕ್ಕೆ ಇಷ್ಟು ಸಿಟ್ಟು ಮಾಡ್ಕೊಂಡ್ರೆ ಹೇಗ್ರಿ ಮನೇಲಿ ಪುಟ್ಟ ಮಕ್ಕಳಿದ್ದಾವೆ ಇಂಥದ್ದೆಲ್ಲ ಅವ್ರ ಮುಂದೆ ಅವಾಗವಾಗ ನಡೀತಿದ್ರೆ ಚೆನ್ನಾಗಿರೋದಿಲ್ಲ ಇದೆಲ್ಲದ್ರಿಂದ ಅವ್ರ ಮನ್ಸಿಗೆ ಹಾನಿ ಆಗುತ್ತೆ ಆ ಹಾನಿ ಆಗೋಕ್ಕೂ ಮುಂಚೆ ದಯವಿಟ್ಟು ವಾಪಸ್ ಬನ್ನಿ